फैशन के दौर की पहचान मेटालिक्स शोरूम धमाकेदार ऑफर्स के साथ आज ही संपर्क करें। मेटालिक्स फॉर मेंस बालाजी मंदिर अपोजिट बाटा शोरूम नियर अन्ना इडली राम मंदिर रोड बीजापुर। ಖಂಡಿತ ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದ ನೋಡಿದ್ದೀನಿ ನಾನು. ಆ ಥರ ಯಾರೂ ಒತ್ತಡ ಮಾಡೋಕ್ಕೆ ಹೋಗಿಲ್ಲ. ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ನನ್ನನ್ನು ಅಂತೇಳ್ಬಿಟ್ಟು ಅದು ಒಂಥರ ಬಂತು. ಅದು ಆ ಥರ ನಾನು ಯಾವುದೂ ಇಲ್ಲ. ನಾನು ಅವ್ರು ಭಾಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ಥರ ಮಾಡುವಾಗ ಯಾರವ್ರು ಇದು ಮಾಡ್ತಾರೆ, ಅವ್ರ ಪರ ಯಾರು ನಿಂತ್ಕೊತಾರೆ ಹೇಳಿ? ಈ ಥರ ಮಾಡ್ದಾದ್ಮೇಲೆ ಯಾರವ್ರ ಪರ ನಿಂತ್ಕೊತಾರೆ? ತಪ್ಪು ತಪ್ಪೇ. ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು ತಾನೆ. ಯಾರನ್ನ ಇಲ್ಲಿ ನೀಬಡಿ, ನಾನಿದ್ರು ಅಷ್ಟೇ, ದರ್ಶನ್ ಇದ್ರು ಅಷ್ಟೇ, ಇನ್ನೊಬ್ಬ ಇದ್ರು ಅಷ್ಟೇ, ಯಾರಿದ್ರು ಅಷ್ಟೇ. ನನ್ನ ಹೆಸರು ನೇರವಾಗಿ ಹೇಳಿಲ್ಲ, ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದ ಅನಿಸ್ತು. ನನ್ನ ಹೇಳ್ತಾ ಇದ್ರೆ ಆ ಥರ ಯಾವುದೂ ಇಲ್ಲ. ಅದು ಏನಿದೆ, ಕಾನೂನು ಚೌಕಟ್ಟಲ್ಲಿ ತನಿಖೆ ನಡೀತಾ ಇದೆ. ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ನಾವೆಲ್ಲ ತೀರ್ಮಾನ ಯಾರು ಮಾಡಿದ್ದಾರೆ, ಯಾರು ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನನ್ನ ಅಭಿಪ್ರಾಯ ನಾನು ಹೇಳಿ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ನನ್ನ ಅಭಿಪ್ರಾಯ ನಾನು ಹೇಳಿ. ನಾನು ನೋಡಿಲ್ಲ, ನಾನು ಕೇಳ್ಪಟ್ಟು ನನಗೆ ನಾನು ನೋಡಿಲ್ಲ. ಅದು ನೋಡಿಲ್ಲ ನಾನು. ಈಗ ವಿಜಯಪುರ ಶಾಸಕ ಯತ್ನಾಳ್ ಅವ್ರು ಹೇಳ್ತಾರೆ, ವಕಫ್ ಆಸ್ತಿ 12 ಲಕ್ಷ ಎಕರೆ ಇದೆ, ಅದನ್ನ ಬಡವರಿಗೆ 12 ಲಕ್ಷ ಎಲ್ಲ 34 ಲಕ್ಷ ಇರೋದು. 12 ಲಕ್ಷ ಎಲ್ಲ ವಕಫ್ ಆಸ್ತಿ ಇರೋದು 34,000 ಎಕರೆ ಇರೋದು. ವಕ್ಫ್ ಕೊಟ್ಟಿರೋದು ಯಾರು? ಯಾರು ದಾನಿಗಳು ಕೊಟ್ಟಿರೋದು? ಯಾರದು ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಅಲ್ಲ ಅದು, ನನ್ನ ಆಸ್ತಿ ಇಲ್ಲ. ಎತ್ತಿ ಬಡವ್ರಿಗೆ ಕೊಡೋಕ್ಕೆ ಅದು. ಈಗ ನಮ್ಮ ಅಪ್ಪನ ಆಸ್ತಿ ಇದ್ರೆ ನನ್ನ ಯಾರಿಗನ ಕೊಡ್ಕೊಬೋದು, ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಇದ್ರೆ ಅವ್ರು ಯಾರಿಗನ ಕೊಡ್ಬೋದು. ಇದು ಯಾರೋ ದಾನಿಗಳು, ಇದು ವಕ್ಫ್ ಮಾಡಿ ಮುಸಲ್ಮಾನ್ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನ ಮಾಡಿರೋದು. ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ. ಅವ್ರು ಯಾವ್ದು ಹಿನ್ನೆಲೆಯಲ್ಲಿ ದಾನ ಮಾಡುವಾಗೂ ಪರ್ಟಿಕ್ಯುಲರ್ಲಿ ಇಂಥದ್ದನ್ನೇ ಯೂಸ್ ಮಾಡಬೇಕಂತ. ಎಜುಕೇಷನ್ ಪರ್ಪಸ್ ಯೂಸ್ ಮಾಡಬೇಕು, ಖಬರಸ್ತಾನ್ ಯೂಸ್ ಮಾಡಬೇಕು, ಈದ್ಗಾ ಯೂಸ್ ಮಾಡಬೇಕು, ಇಲ್ಲ ಮಸೀದಿ ಕಟ್ಟಬೇಕು, ಜನಗಳಿಗೆ ಒಳ್ಳೇದಾಗದಂತಾನೆ ದಾನ ಮಾಡೋದು. ಸುಮ್ಮನೆ ಸುಮ್ಮನೆ ಯಾರೂ ಕೊಡಲ್ಲ. ಏನಕ್ಕಂದ್ರೆ ಅವ್ರ ರಿಲೇಷನ್ ಇರ್ತಾರೆ, ಅದು ಬಿಟ್ಟು ಏನಕ್ಕೆ ಇದು ಮಾಡ್ತಾರೆ? ಈಗ ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ರೆ, ನಮ್ಮ ಅಪ್ಪನ ಆಸ್ತಿ ಇದ್ದಿದ್ರೆ ನಾವು ಯಾರಿಗನ ಹಚ್ಬೋದು. ಯಾರ ಅಪ್ಪನ ಆಸ್ತಿ ಇಲ್ಲಲ್ಲ, ಇದು ಇದು ಒಪ್ಪ ಆಸ್ತಿ. ಇದು ಹೆಚ್ಚಿನ ಡಿಸಿಎಂ ಸ್ಥಾನಗಳಿಗೆ ಈಗ ಬೇಡಿಕೆ ಶುರುವಾಗಿತ್ತು, ಇನ್ನಷ್ಟು ಡಿಸಿಎಂ ಸ್ಥಾನಗಳನ್ನು ಇಲ್ಲ. ಮುಂಚೆಯಿಂದ ಎಲ್ಲರಿಗೂ ಅದು ಕೇಳೋದ್ರಲ್ಲಿ ತಪ್ಪೇನಿದೆ? ಅದು ಕೇಳೋದು ತಪ್ಪೇನಿದೆ? ಎಲ್ಲರಿಗೂ ಒಂದು ಆಗ ಇದ್ದೇ ಇರ್ತದಲ್ಲ. ಅವರು ಸಮಾಜದಲ್ಲಿ ಎಲ್ಲರಿಗೂ ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ. ಅದ್ರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ಮುಸ್ಲಿಂ ಎಲ್ಲ ಸಮಾಜದ್ದು ಬೇಡಿಕೆ ಇದೆ. ಮುಸ್ಲಿಂ ಸಮಾಜದ್ದು ಇದೆ, ಲಿಂಗಾಯತ ಸಮಾಜಕ್ಕೂ ಇದೆ, ಒಕ್ಕಲಿಗರ ಸಮಾಜದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಆಗಿದ್ದಾರೆ, ಎಸ್ ಸಿ ಸಮಾಜಕ್ಕೂ ಇದೆ. ಎಲ್ಲ ಸಮಾಜಕ್ಕೆ ಕೇಳ್ತಾವೆ, ಕೇಳಲು ತಪ್ಪೇನಿದೆ? ಅದು ತಪ್ಪಿಲ್ಲ. ಆದರೆ ಮುಂದೆ ಮುಂದೆ ನಮ್ಮ ಪಕ್ಷ ಏನು ಹೈಕಮಾಂಡ್ ಪಕ್ಷ, ನಾವು ಬೇಡಿಕೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕೊಡೋರು ಯಾರು? ಹೈಕಮಾಂಡ್. ಈಗ ತೀರ್ಮಾನ ಮಾಡೋದು ಹೈಕಮಾಂಡ್. ತೀರ್ಮಾನಗಳು ಬೇಗ ಬೇಗ ಆಗದೆ ಹೋದರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗ ಯಾವುದು ಆಂತರಿಕ ಇದನ್ನು ಶುರುವಾಗ ಯಾವುದು ಇಲ್ಲ. ಆ ಥರ ಇಲ್ಲ, ಬೇಡಿಕೆ ಇಟ್ಟಿದ್ದೀವಿ. ಈಗ ಮಂದಿ ಕೆಲಸ ಮಾಡ್ತಾರೆ, ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಈಗ ನಾವು ಗ್ಯಾರಂಟಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊತಾವ್ ನೋಡಿರ್ಬೋದು. ನಾವು ಗ್ಯಾರಂಟಿಗಳು ಕೊಟ್ಟಿರೋದು ನಾನು ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ. ನಾವು ಬಡವರಿಗೆ ನಮ್ಮ ಸರ್ಕಾರ ಬಂದು ಬಡವರು ಸಹಾಯ ಆಗಲಿ ಅಂತ ಹೇಳಿರೋದು. ಇನ್ನು ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿನೂ ಹೇಳಿಕೆ ಕೊಟ್ಟಿದ್ದಾರೆ. ಈ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ. ನಾನು ಇರೋವರೆಗೂ ಗ್ಯಾರಂಟಿ ಮುಂದೋಗ್ತದೆ, ಇನ್ನು ಮುಂದೆನೂ ಈ ಗ್ಯಾರಂಟಿಗಳು ಆಗ್ತಾ ಇದೆಯಲ್ಲ. ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ? ಕರ್ನಾಟಕ ಭಾಗದ ಕೆಬಿಜೆನ್ಎಲ್ನಲ್ಲಿ ಯಾವುದೇ ಗುತ್ತಿಗೆ ಕಾಮಗಾರಿನೇ ಆರಂಭ ಆಗಿಲ್ಲ. ಇಲ್ಲ ಇಲ್ಲ, ಖಂಡಿತ ಆಗ್ತದೆ. ಈಗ ಎಲ್ಲ ಕಡೆ ಅನುದಾನನೂ ಕೊಡ್ತಾರೆ, MLAಗಳಿಗೂ ಅನುದಾನ ಕೊಟ್ಟವ್ರೆ. ಈಗ ಬೆಂಗಳೂರು ಸಿಟಿಯಲ್ಲಿ ನನಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ 130 ಕೋಟಿ ಅನುದಾನ ತೊಗೊಂಡಿದ್ದೀನಿ ನನ್ನ ಕ್ಷೇತ್ರದಲ್ಲೇ, ಚಾಮರಾಜಪೇಟೆ ಕ್ಷೇತ್ರದಲ್ಲೇ ನಮ್ಮ ಸರ್ಕಾರ ಬಂದು ಒಂದು ವರ್ಷದಲ್ಲೇ. ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮಗೆ ಅಷ್ಟು ದುಡ್ಡನ್ನು ಸಿಗಲಿಲ್ಲ. ಈ ಬಾರಿ ನಮ್ಮ ಸರ್ಕಾರ ಬಂದಾದ್ಮೇಲೆ, ಮೊನ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದಮೇಲೆ, ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು 130 ಕೋಟಿ ಕೊಟ್ಟಿದ್ದಾರೆ. ಇನ್ನೊಂದೊಂದು ಭಾಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು, ರೋಡ್ ವೆಂಡಿಂಗ್ ಆಗೋದು 160 ಕೋಟಿದು. ಅದು ನಿನ್ನೆ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ. ಎಲ್ಲಿ ಇತ್ತಿದೆ ಕೆಲಸಗಳು? ಕೆಲಸಗಳು ಅದಾಗ ನಡೀತಾ ಇದೆ. ಸರ್, ಈಗ ನಿಮ್ಮದೇ ಹಿರಿಯ ಶಾಸಕರು ಅಪ್ಪಾಜಿ ನಾಡುಗಳು ಆಗಿರ್ಬೋದು, ಇಂಡಿ ಶಾಸಕರಾಗಿರ್ಬೋದು, ಇವರು ಅಸಮಾಧಾನ ಹೊರಾಗ್ತಾ ಇದೆ ಸರ್. ಅಭಿವೃದ್ಧಿಗೆ ಹಣ ಸಿಕ್ಕಿಲ್ಲ, ನಿರೀಕ್ಷೆ ಜಾಸ್ತಿ. ನಿರೀಕ್ಷೆ ಇದ್ದ ಇಲ್ಲ ಅಂತ ಇಲ್ಲ, ಚೆನ್ನಾಗಿ ನಿರೀಕ್ಷೆ ಬಯಸ್ತವ್ರೆ. ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ. ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ಕೆ ಸಿದ್ಧ ಇಲ್ಲ ನಾನು. ಹೌದು, ಈಗ ಈ 5 ಗ್ಯಾರಂಟಿಗೆ ಕನಿಷ್ಠ 55,000 ಕೋಟಿ ಬೇಕಾಗ್ತದೆ. ಅದರಲ್ಲಿ ಸ್ವಲ್ಪ ಅನುದಾನ ಕೊಡೋಕ್ಕೆ ಸ್ವಲ್ಪ ಇದಾಗ್ತದೆ, ಇಲ್ಲ ಅಂತ ಇಲ್ಲ.
ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆತರ ಇಲ್ಲ, ಕೊಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಅಭಿವೃದ್ಧಿನೂ ಮಾಡ್ತೀವಿ ಅಂತ ಮಾಡ್ತಾ ಇದಾರಲ್ಲ, ಮಾಡ್ಕೊಂಡು ಬಂದಿದೀವಿಲ್ಲ, ಮಾಡ್ಕೊಂಡು ಬಂದಿದ್ದೀವಿ.